ಭಾರತೀಯ ಜನತಾ ಪಾರ್ಟಿ ಜೋಡಿಸಿದ್ರೆ ಕುಟುಂಬ ಬಹಿಷ್ಕಾರ ಹಾಕ್ತೀವಿ ಅಂತ ನೀವು ಹೇಳಿದ್ದೀರಿ. ನಿನ್ನೇನೆ ಮೋದಿ ಅವರು ಹೇಳಿದ್ದಾರೆ ದೇವೇಗೌಡರ ಮೇಲೆ ತುಂಬ ಗೌರವ ಇದೆ, ರಾಹುಲ್ ಗಾಂಧಿಯವರು ಅವ್ರನ್ನ ಅವಮಾನ ಮಾಡಿದ್ದಾರೆ ಅಂತ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ನಿಮ್ಮೇನು ನಿಮ್ಮ ಭಾವನೆಯಲ್ಲಿ ನೀವೇನು ಅರ್ಥ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದರೆ ಮೋದಿ ಅವರು ಒಂದೊಂದು ರಾಜ್ಯಕ್ಕೆ ಹೋದಾಗ ಆ ರಾಜ್ಯದ ಹಿನ್ನೆಲೆಗಳನ್ನು ತಿಳ್ಕೊಂಡಿರ್ತಾರೆ. ಬಿಹಾರದಲ್ಲಿ ಹೋದಾಗ ಏನು ಮಾತಾಡಬೇಕು, ಕರ್ನಾಟಕ ಬಂದಾಗ ಏನು ಮಾತಾಡಬೇಕು, ಅದೆಲ್ಲ ತಿಳ್ಕೊಂಡಿರ್ತಾರೆ. ಕಳೆದ 2 ತಿಂಗಳಿಂದ ನನ್ನ ಸ್ವಂತ ಜಿಲ್ಲೆಯಲ್ಲೇ ದೇವೇಗೌಡರು ಕಮ್ ಕ್ಲೀನ್ ಅಂತ ಹೇಳಿದರು. ನನ್ನ ಬಗ್ಗೆ ಹೇಳಿದವರು ಮತ್ತೊಂದು ರಾಷ್ಟ್ರೀಯ ಪಕ್ಷದ ದೊಡ್ಡ ಪಕ್ಷ, ಅದು 130 ವರ್ಷದ ಇತಿಹಾಸ ಇದೆ. ಆ ಪಕ್ಷದ ಮುಖ್ಯಸ್ಥರೇ ಹೇಳಿದರು ಇದೆಲ್ಲ. ಅವ್ರು ತಿಳ್ಕೊಂಡಿರ್ತಾರೆ, ಕೂತ್ಕೊಳ್ಳೋದಿಲ್ಲ. ಅವ್ರ ದೇಶದ ಪ್ರಧಾನಮಂತ್ರಿ ಆದರು ಎಲ್ಲಿ ಏನು ನಡೆಯುತ್ತೆ ಅಂತ ತಿಳ್ಕೊಳ್ತಾರೆ. ಕರ್ನಾಟಕ ಬಂದಾಗ ಏನು ಮಾತಾಡಬೇಕು ಅನ್ನೋದು ಅವರು ತಿಳ್ಕೊಂಡೇ ಮಾತನಾಡಿದ್ದಾರೆ. ನಾನೊಬ್ಬ ಕನ್ನಡಿಗ, ನಾನು ಈ ರಾಜ್ಯದ ಒಬ್ಬ ಕನ್ನಡಿಗ, ನಾನು ಸಾಮಾನ್ಯ ರೈತನ ಮಗ. ನಾನು ಪ್ರಧಾನಮಂತ್ರಿ ಆದದ್ದು ಒಂದು ಆಕಸ್ಮಿಕ. ಒಬ್ಬ ಪ್ರಧಾನಮಂತ್ರಿ ಆದವರಿಗೆ ಕಾಂಗ್ರೆಸ್ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಅದೆಲ್ಲವನ್ನೂ ಗ್ರಹಿಸ್ಕೊಂಡಿದ್ದಾರೆ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದ ಅಂತಕ್ಕಂಥ ಅದ್ರ ಬಗ್ಗೆ ಸಂತೋಷ ಪಡೋದಕ್ಕೆ ಬದಲಾಗಿ ಅದ್ರ ಬಗ್ಗೆ ರಾಜ್ಯದ ಮುಖ್ಯಸ್ಥರು, ನಾನು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಲ್ಲ, ಅವರಿನ್ನೂ ಚಿಕ್ಕವರಿದ್ದಾರೆ ಬೆಳೀಬೇಕು, ಈಗ ತಾನೇ ಒಂದು ದೊಡ್ಡ ಪಕ್ಷದ ಅಧಿಕಾರ ವಹಿಸ್ಕೊಂಡಿದ್ದಾರೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅನುಭವ ಬರುತ್ತೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನನ್ನೊಂದು ಫೋಟೋ ಇತ್ತು ಅಲ್ಲಿ, ಯಾರು ಹಾಕ್ಸಿದ್ದು, ಜೆ ಎಚ್ ಪಟೇಲ್ ಹಾಕ್ಸಿದ್ದು. ಅದಾದಮೇಲೆ ಕೃಷ್ಣ ಬಂದರು ತೆಗೆದ್ರ ಇಲ್ಲ, ಅದಾದಮೇಲೆ ಧನ್ಸಿಂಗ್ ಬಂದರು ತೆಗೆದ್ರ ಇಲ್ಲ, ಅದಾದಮೇಲೆ ನಮ್ಮ ಕುಮಾರಸ್ವಾಮಿಯವರೇ ಬಂದರು ತೆಗಿಲಿಲ್ಲ, ಯಡಿಯೂರಪ್ಪನವ್ರು ಬಂದರು 5 ವರ್ಷ BJP ಸರ್ಕಾರ ಆಯಿತು ತೆಗಿಲಿಲ್ಲ. ಇವರು ಬಂದ ತಕ್ಷಣ ಆ ಫೋಟೋ ಕಿತ್ತು ಹೊರಗಾಕ್ಸಿ, ನಾನು ಫೋಟೋ ಕಿತ್ತು ಹೊರಗಾಕ್ಸಿ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದ ಅನ್ನೋ ಪ್ರೈಡ್ ಏನಿದೆಯಲ್ಲ ಅದಕ್ಕೆ ಕೊಟ್ಟ ಗೌರವ ಏನು ಅನ್ನೋದನ್ನು ಮೋದಿಯವರು ತಿಳ್ಕೊಂಡಿರ್ತಾರೆ. ಎಲ್ಲವೂ ಇವೆಲ್ಲ ದೇಶ ಆಳೋ ಪ್ರಧಾನಮಂತ್ರಿ ಗೊತ್ತಿರುತ್ತೆ, ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂಥೇಳಿ ತಿಳ್ಕೊಂಡಿರ್ತಾರೆ. ಅವ್ರ ಮಾತಿನಲ್ಲಿ ಅಷ್ಟು ಸುಲಭ ಇಲ್ಲ ಮೋದಿಯವ್ರನ್ನ ಮೀರಿಸಿ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದರೆ ಇಲ್ಲಿ ಒಂದು ಗೌರವ ಕೊಡುವಂಥ ಸೌಜನ್ಯತೆ ಇಲ್ಲ, ನಾನು ಅವ್ರು ಬಂದಾಗ ರಿಸೀವ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಎಲ್ಲಿ ಹೇಳಿದ್ದಾರೆ, ಉಡುಪಿನಲ್ಲಿ ಹೇಳಿದ್ದಾರೆ. ಉಡುಪಿನಲ್ಲಿ ಹೇಳುವಾಗ ಅದು